ನನ್ನನ್ನು ನೋಡಿದರೆ ನಿಮಗೆ ಅಂಗನಸ್ತಾ ಇದೆಯಾ ನಾನು ಪ್ರತಿನಿತ್ಯನೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಒಂದೊಂದು ಯೋಜನೆಗಳ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದೀನಿ ಎರಡು ಸಾವಿರ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ನಾನು ಒಬ್ಬ ಬರೀ ನಿಮ್ಮ ಥರನೇ ಒಬ್ಬ ಪತ್ರಕರ್ತನಾಗಿದ್ದೆ ಈ ಕ್ಷೇತ್ರಕ್ಕೆ ಬರೋದಕ್ಕೆ ನಾನು ಯೋಚನೆ ಮಾಡುವಂಥದ್ದು ಅಂದರೆ ಅದೊಂಥರ ದುಸ್ವಪ್ನ ಥರ ಇತ್ತು ಆ ಸಂದರ್ಭದಲ್ಲೂ ಕೂಡ ನನಗೆ ಟಿಕೆಟ್ ಕೊಟ್ಟು ನನ್ನನ್ನು ಕೈ ಹಿಡಿದು ನನ್ನ ಪರವಾಗಿ ಪ್ರಚಾರಾಂದೋಲನ ಮಾಡಿ ನನ್ನನ್ನು ಬೆಳೆಸಿದ್ದು ಭಾರತೀಯ ಜನತಾ ಪಕ್ಷ ಹಾಗೂ ಸಂಘದ ಆಶೀರ್ವಾದ ನನ್ನನ್ನು ಇಲ್ಲಿವರೆಗೂ ತಂದಿದೆ ಹಾಗೆ ನಾನು ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಮೋದಿಯವರ ಫೋಟೋ ಇಟ್ಕೊಂಡು ದೇಶಕ್ಕೆ ಮೋದಿಜಿಯವರು ಪ್ರಧಾನಿ ಆಗಬೇಕು ಮೋದಿಜಿಯವರಿಗೆ ಅವರು ಪ್ರಧಾನಿ ಆಗಬೇಕು ಅಂದರೆ ಮೈಸೂರಿಂದಲೂ ಒಬ್ಬರು ಕೈ ಎತ್ತಬೇಕು ಅದಕ್ಕೆ ನನಗೆ ಆಶೀರ್ವಾದ ಮಾಡಿ ಅಂತ ನಾನು ಹತ್ರ ಹೋಗಿದ್ದೆ ಜನ ಆಶೀರ್ವಾದ ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆಲ್ಸಿದರು ಎರಡು ಸಾವಿರದ ಹತ್ತೊಂಬತ್ತು ಬಂತು ಈ ಐದು ವರ್ಷಗಳಲ್ಲಿ ಇಷ್ಟು ಕೆಲಸವನ್ನು ಮಾಡಿದ್ದೀನಿ ಮೋದಿಜಿಯವರನ್ನ ಹೆಸರನ್ನಲ್ಲೇ ಇಷ್ಟು ಕೆಲಸ ತಂದಿದ್ದೀನಿ ಅಂತ ಅವಾಗಲೂ ಒಂದು ರಿಪೋರ್ಟ್ ಕಾರ್ಡ್ ರಿಲೀಸ್ ಮಾಡಿದೆ ಮತ್ತು ಮೋದಿಜಿಯವ್ರ ಫೋಟೋ ಇಟ್ಕೊಂಡೆ ಚುನಾವಣೆಗೆ ಹೋದೆ ಆವಾಗ ಒಂದು ಲಕ್ಷದ ನಲವತ್ತು ಸಾವಿರ ಹೆಚ್ಚು ಕಡಿಮೆ ಓಟಲ್ಲಿ ನನ್ನನ್ನು ಗೆಲ್ಸಿದರು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಂದಿದೆ ಇವತ್ತು ಮೈಸೂರಿಗೆ ಎರಡು ಸಾವಿರದ ಹದಿನಾಲ್ಕು ನಂತರ ಮೋದಿಜಿಯವರು ಕೊಟ್ಟಿರುವಂಥ ಹನ್ನೆರಡನೇ ಟ್ರೈನನ್ನು ಉದ್ಘಾಟನೆ ಮಾಡಿದ್ದೀನಿ ನಾಳೆ ಹದಿಮೂರನೇ ಟ್ರೈನು ಬರುತ್ತೆ ನಾಳೆ ಮತ್ತು ಇನ್ಲ್ಯಾಂಡ್ ಕಂಟೈನರ್ ಡಿಪೋನೂ ಕೂಡ ಕರ್ನಾಟಕದ ಎರಡನೇ ಗೂಡ್ಸ್ ಟರ್ಮಿ ರೈಲ್ವೆ ಗೂಡ್ಸ್ ಟರ್ಮಿನಲ್ಲೂ ಕೂಡ ಉದ್ಘಾಟನೆ ಮಾಡ್ತೀನಿ ಅದಕ್ಕೆ ಭಾಳ ಶ್ರಮಪಟ್ಟು ಅದನ್ನು ತೊಗೊಂಬಂದಿದ್ದೀನಿ ನನ್ನ ನಿತಿನ್ ಗಡ್ಕರಿ ಅವರು ಬಂದಿದ್ದರು ಅದರಲ್ಲಿ ರೈಲ್ವೆ ಕ್ರ ಲೆವೆಲ್ ಕ್ರಾಸಿಂಗ್ಗಳಿರ್ಬೋದು ಔಟರ್ ಪರಿಫರಲ್ ರಿಂಗ್ ರೋಡ್ ಮಾಡೋದಕ್ಕೂ ಕೂಡ ಅವ್ರಿಗೆಲ್ಲ ಒಪ್ಪಿಗೆ ಕೊಡಿಸಿದ್ದೀನಿ ಎಲ್ಲ ಕೆಲಸ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಮೈಸೂರು ಮೆಟ್ರೋ ಟ್ರೈನನ್ನು ತರ್ತೀನಿ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾಯಿದೆ ಚುನಾವಣೆ ಅಂತಂದರೆ ಆಕಾಂಕ್ಷಿಗಳು ಇರ್ತಾರೆ ಒಂದು ಹುದ್ದೆಗೆ ಆಕಾಂಕ್ಷಿಗಳು ಇರ್ತಾರೆ ತುಂಬ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಕೇಳುವ ಹಕ್ಕಿರುತ್ತೆ ಅಂತಿಮವಾಗಿ ನಮ್ಮ ರಾಜ್ಯ ನಾಯಕರು ನಮ್ಮ ಯಡಿಯೂರಪ್ಪ ಸಾಹೇಬರು ರಾಜ್ಯಾಧ್ಯಕ್ಷರು ನಮ್ಮ ಹಿರಿಯ ನಾಯಕರು ಸಂಘದ ಅಭಿಪ್ರಾಯ ಹಾಗೂ ಕೇಂದ್ರದಲ್ಲಿರುವಂತಹ ಮೋದಿಜಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಎಲ್ಲರೂ ಕೂಡ ನಮ್ಮ ಪರ್ಫಾರ್ಮೆನ್ಸನ್ನ ಇವ್ಯಾಲ್ಯೂಯೇಷನ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ದೀವ ಬರೀ ಅಥವಾ ಹೆಸರು ಹೇಳ್ಕೊಂಡೇ ನಾವು ಸುಮ್ಮನೆ ಓಡಾಡ್ತಿದ್ದೀವ ಅಂತಲೂ ನೋಡ್ತಾರೆ ನಾನು ಮೋದಿಜಿಯವರ ಹೆಸರು ಹೇಳ್ಕೊಂಡು ಅವ್ರು ಕೊಟ್ಟಿರುವಂಥ ಯೋಜನೆಗಳನ್ನು ನನ್ನ ಜನರಿಗೆ ನಿಯತ್ತಾಗಿ ತಂದು ನಾನು ಕೊಟ್ಟಿದ್ದೀನಿ ನಾನು ಪ್ರತಾಪ್ ಸಿಂಹ ವಿತೌಟ್ ಮೋದಿ ಜೀರೋ ಮೋದಿಜಿಯವ್ರ ಹೆಸರಲ್ಲೇ ಗೆದ್ದಿರೋನು ಮೋದಿಜಿಯವ್ರು ಕೊಟ್ಟ ಯೋಜನೆಗಳನ್ನ ನನ್ನ ಕ್ಷೇತ್ರಕ್ಕೆ ತಂದಿರೋನು ಮೋದಿಜಿ ಹೊರತಾಗಿ ನಾನು ಏನೇನೂ ಅಲ್ಲ ಈ ಪಕ್ಷ ಕಾರ್ಯಕರ್ತರು ನನ್ನನ್ನು ಇಲ್ಲಿವರೆಗೂ ಬೆಳೆಸಿದ್ದಾರೆ ಮೋದಿಜಿಗೋಸ್ಕರವಾಗಿ ನನ್ನನ್ನು ಬೆಳೆಸಿದ್ದಾರೆ ಈ ಪಕ್ಷದ ವಿಶ್ವಾಸ ನನ್ನ ಮೇಲಿದೆ ಅಂತ ನನಗೆ ಖಚಿತವಾಗಿ ಗೊತ್ತಿದೆ ಆದಷ್ಟು ಬೇಗ ಒಳ್ಳೆಯ ಸುದ್ದಿಯನ್ನು ನಮ್ಮ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಕೊಟ್ಟು ನನಗೆ ಮತ್ತೊಂದು ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ವಿಶ್ವಾಸ ಇದೆ ನಮ್ಮ ಪ್ರಧಾನಿ ಅವರ ಅವರ ಅವರಿಗೆ ಅವರ ಬಗ್ಗೆ ಪುಸ್ತಕನೂ ಬರೆದವ್ರು ನಾನು ಅವರಿಗೆ ನನ್ನ ಬಗ್ಗೆನೂ ಅರಿವಿದೆ ಖಂಡಿತ ಅವ್ರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ